ಇದು ಒಂದು ಅದ್ಭುತ ಕತೆ. ಒಂದೂರಲ್ಲಿ ಮಳೆ ಆಗಲಿಲ್ಲ, ಒಂದು ವರ್ಷ ಮಳೆ ಆಗದಿದ್ದರೆ ಹೇಗೋ ನಡ್ಕೊಂಡ್ಬಿಡ್ತಾರೆ, ಎರಡು ವರ್ಷ ಆಗಲಿಲ್ಲ, ಮೂರು ವರ್ಷ ಆಗಲಿಲ್ಲ, ದನಕರುಗಳು ಸಾಯೋಕ್ಕೆ ಶುರು ಆಯಿತು, ಜನ ಗುಳೆ ಹೋಗೋಕ್ಕೆ ಶುರು ಮಾಡಿದರು, ನಾಲ್ಕನೇ ವರ್ಷವೂ ಮಳೆ ಆಗಲಿಲ್ಲ, ಜನ ಊರೆಲ್ಲ ಬಿಟ್ಟು ಹೋದರು. ಒಬ್ಬ ಮನುಷ್ಯ ಮಾತ್ರ ಕೂತ್ಕೊಂಡ್ಬಿಟ್ಟ, ಏ ನಮ್ಮಜ್ಜ ಮುತ್ತಜ್ಜ ಮಾಡಿ ಜಮೀನು, ಇದನ್ನು ಬಿಟ್ಟು ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ. ಜನ ಹೇಳಿದ್ರು ಬೇಡವೋ ಅಂದರು, ನೀವು ಹೋಗ್ರಿ ನಾ ಇರ್ತೀನಿ ಅಂತ. ಎಲ್ಲರೂ ಹೋದರು. ಅವನಿಗೇನು ಚಿಂತೆ ಆಯಿತು ಅಂದರೆ, ನಮ್ಮ ಸಮಸ್ಯೆ ಇರೋದೇನು, ನೀರಿಲ್ಲ ತಾನೆ, ಒಂದು ಬೋರ್ವೆಲ್ ಹಾಕ್ಸಿದ್ರೆ ಯಾಕೆ ಹಾಕ್ಬಾರ್ದು? ಬೋರ್ವೆಲ್ ಕಂಪ್ನಿಯವ್ರನ್ನ ಕರೆಸಿದ, ಒಂದು ಬೋರ್ ಹಾಕ್ಕೊಡಿ ಅಂದ. ಅವರಂದರು ಹಂಗೆ ಹಾಕೋಕ್ಕಾಗಲ್ಲಪ್ಪ, ಪರೀಕ್ಷೆ ಮಾಡಿದ್ದೀವಿ ನಾವೆಲ್ಲ ಇಲ್ಲಿ, ಎಲ್ಲೂ ನೀರೇ ಇಲ್ಲ, 800 ಅಡಿ ಹಾಕಿದ್ದೀವಿ ನೀರಿಲ್ಲ ಅಂದರು. ಇವ್ ನಕ್ಕ, ಏನು ದಡ್ಡಿದ್ದೀರಿ ನೀವು, 800 ಅಡಿ ಹಾಕಿದಿರಿ ತಾನೆ, 1000 ಅಡಿ ಹಾಕಿ ಬರ್ತದೆ ನೀರು ಅಂದ. ಅವ್ರಿಗೆ ದುಡ್ಡು ಕೊಟ್ಟರೆ ಹಾಕ್ತಾರೆ, ಉಳುಕಿದೆಲ್ಲ ತನ್ನ ಆಸ್ತಿ ಎಲ್ಲ ಮಾರಿ ಒಂದು ಗಡ್ಡು ಕಟ್ಕೊಂಡು ಕೂತ್ಕೊಂಡ, ತೆಗೀರಿ ಅಂದ. 1000 ಅಡಿ ತೆಗೆದ್ರು ನೀರು ಬರ್ತಾ ಇಲ್ಲ, ಬರೀ ಒಣ ಪುಡಿ ಬರ್ತಾ ಇದೆ. ಅವ್ರು 1000 ಅಡಿ ಮೇಲೆ ನಿಲ್ಲಿಸೋಣ ಅಂತ ಕೇಳಿದ್ರು, ಬೇಡ ಬೇಡ ಕೊಡಿರಿ 1500 ಅಡಿ ಮಾಡಿ ಅಂದ. 1500 ಅಡಿ ಆದರೂ ನೀರು ಬರಲಿಲ್ಲ, ಬರೀ ಒಣ ಪುಡಿ. ಅವ್ರು ಬಂದ್ ಮಾಡೋಣ ಸಾರ್ ಅಂದರು, ಬೋರ್ವೆಲ್ ನಂದೋ ನಿಮ್ಮದೋ ಹಾಕ್ರಿ ನೀವು ಅಂದ. ಹಾಕಿದ್ರು, 2000 ಅಡಿ ಆಯಿತು, ಇನ್ನೂ ನೀರು ಬರ್ತಾ ಇಲ್ಲ. ಅವ್ರು ಕೇಳಿದ್ರು ಏನು ಮಾಡೋಣ ಸಾರ್ ಅಂದರು, ಹೊಡೀರಿ ಅಂದವನು, ಹೊಡೀರಿ ಬೋರ್ ತೆಗೀರಿ, ಪ್ರಪಂಚದ ಆ ಮೂಲೆಗೆ ಹೋದರೆ ನ್ಯೂಯಾರ್ಕ್ ಆದರೂ ಬಂದಿತ್ತು, ಹೊಡೀರಿ ಅಂದ. 3000 ಅಡಿ ತೆಗೆದ್ರು. ಅಲ್ಲಿವರೆಗೂ ಗಟ್ಟಿಯಾಗಿದ್ದಂಥ ರೈತ ಗಾಬರಿ ಆಗಿಬಿಟ್ಟ. ಯಾಕೆ ಗಾಬರಿ ಆದ ಅಂದರೆ, ನೀರು ಬರಲಿಲ್ಲ ಅಂತಲ್ಲ, ನೀರಿನ ಬದಲು ಕರಿ ರಾಡಿ ಉಕ್ಕಿ ಬರೋಕ್ಕೆ ಶುರು ಆಯಿತು. ಅದು ಎಲ್ಲಿ ರಾಡಿಯೂ, ಕರಿ ರಾಡಿ ಉಕ್ಕಿ ಉಕ್ಕಿ ಬರ್ತಾ ಇದೆ, ಅದನ್ನು ಬಂದ್ ಮಾಡ್ರಿ ಅಂತ ಹೇಳ್ದ. ಅವ್ರ ಮೇಲೆ ಹಾಕೋಕೆ ಹೋಗ್ತಾರೆ, ಕಿತ್ಕೊಂಡ್ಬರ್ತಾ ಇದೆ ಮುಚ್ಚಳ, ಏನು ಮಾಡೋಕ್ಕಾಗಲ್ಲ ಅಂದರು. ಮಾಡೋಕ್ಕಂದು ಹೊಲ ಹಾಳಾಗೋಗ್ತದೆ ನಂದು, ಬಂದ್ ಮಾಡಿ ಅಂದ. ಆಗ್ತಾ ಇಲ್ಲ ಅಂದರು ಅವರು. ಅವ್ನು ಗಾಬರಿ ಆಯ್ತು, ಹೊಲ ಎಲ್ಲ ಹೋಗ್ಬಿಡ್ತದೆ ನಂದು ಅಂತ. ಅವ್ನ ಸ್ನೇಹಿತ ಆ ಕರಿ ರಾಡಿ ತೊಗೊಂಡು ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಬಂದ. ಏನು ಪುಣ್ಯವಂತ ಇದೆಯೋ ನೀನು ಅಂದ. ಏನು ಪುಣ್ಯವಂತ, ನಾನು ಹೊಲ ಹಾಳಾಗೋಗ್ತಿದೆ ಅಂದಿವನು. ಏ ದಡ್ಡ, ನೀರು ಬೇಕು ಅಂತಾನೆ ಬೋರ್ವೆಲ್ ಹಾಕಿದ್ದು, ನೀನು ನೀರಿನ ಬದಲು ಎಣ್ಣೆ ಬಂದುಬಿಟ್ಟಿದೆ, ಎಣ್ಣೆ ತೊಗೊಂಡು ಏನು ಮಾಡೋದು ಅಂದ. ನೀ ದಡ್ಡ ಇದ್ದೀನಿ, ನೀನು ಎಣ್ಣೆಯಿಂದನೇ ಶ್ರೀಮಂತರಾದದ್ದು ಬೇಕಾದ ದೇಶಗಳು, ಇದ್ರ ಮಾರು ಅಂದ. ಹಂಗಾರೆ ಪಂಪ್ ಹಚ್ಚು ಅಂದ. ಪಂಪ್ ಹಚ್ಚಿ ತೆಗೆದು ತೆಗೆದು ಬ್ಯಾರಲ್ ತುಂಬಿದ್ರು, ಮಾರೋಕ್ಕೆ ಶುರು ಮಾಡಿದರು. ಏನು ದಿನ ದಿನ ಬ್ಯಾರಲ್ ಹೋಗೋದು, ದುಡ್ಡು ಬರೋದು, ದುಡ್ಡು ಬಂತು ಬಂತು. ಮತ್ತೊಂದು ಬೋರ್ವೆಲ್ 8th ಬೋರ್ವೆಲ್ ಹಾಕಿದ. ಹಗಲು ರಾತ್ರಿ ಪಂಪಿಂಗ್ ಶುರುವಾಯಿತು, ದುಡ್ಡು ಬರೋಕ್ಕೆ ಶುರು ಆಯಿತು. ದುಡ್ಡು ನಿಧಾನಕ್ಕೆ ಬಂದರೆ ತಲೆ ಭುಜದ ಮೇಲೆ ಇರ್ತದೆ, ಒಂದೇ ಸಲ ಬಂದರೆ ಗರ್ರನ್ನು ತಿರುಗೋಕ್ಕೆ ಶುರು ಆಗ್ತದೆ. ನೋಡಿ ತಮಾಷೆ ಆಗಿದೆ, ದುಡ್ಡು ಇಲ್ಲದೆ ಹೋದಾಗ ಯಾರೂ ನಿಮ್ಮ ಹತ್ರ ಬರಲ್ಲ, ದುಡ್ಡು ಬಂದ ತಕ್ಷಣ ಎಲ್ಲರೂ ಬರ್ತಾರೆ. ಸಲಹೆಗಾರ ಬಂದರು, ಹಿಂಗಿರಬಾರ್ದ್ರಿ ನೀವು, ಭಾರಿ ಶ್ರೀಮಂತರು ಅಂದರು. ಮತ್ತು ಹೆಂಗಿರಬೇಕು, ಒಬ್ಬ ಸೆಕ್ರೆಟ್ರಿ ಇಟ್ಕೊಳ್ಳಿ ಅಂದರು. ಸೆಕ್ರೆಟ್ರಿ ಆಗಬೇಕು, ತೊಗೊಳ್ಳಿ ಒಬ್ಬ ಸೆಕ್ರೆಟ್ರಿ ಇರಲಿ ಅಂದರು. ಒಬ್ಬ ಅಪಾಯಿಂಟ್ ಮಾಡಿದರು, ದೊಡ್ಡ MBA ಹುಡುಗನ ಕರ್ಕೊಂಬಂದರು. ಅವ್ನು ಬಂದು ಕೇಳ್ದ, ನಿಮಗೇನು ಸಹಾಯ ಮಾಡಲಿ ನಾನು ಅಂತ ಕೇಳ್ದೆ. ಈ ರೈತ ಕೇಳ್ದ, ಅಲ್ಲಪ್ಪ ಒಂದು ಕಾರಿಗೆ ಎಷ್ಟು ಬಾಗಿಲಿರ್ತವೆ ಅಂತ ಕೇಳ್ದೆ. ಕಾರಿಗೆ ಸಾಮಾನ್ಯ 4 ಬಾಗಿಲಿರ್ತವೆ ಅಂತ. ನನಗೆ 6 ಬಾಗಿಲಿರೋ ಕಾರ್ ಬೇಕು ಅಂತ ರೈತ. ಯಾಕೆ, ಎಲ್ರಿಗೂ 4 ಬಾಗಿಲಿದ್ದಿರುತ್ತೆ, ನಾನು ಶಿವನ ಶ್ರೀಮಂತ ವ್ಯಕ್ತಿ ಅಲ್ವಾ, 2 ಬಾಗಿಲು ಜಾಸ್ತಿ ಬೇಡವಾ ಅಂದ. ಅವನು ಬುದ್ಧಿವಂತ, 2ಕ್ಕೆ 8 ಬಾಗಿಲು ತೊಗೊಂಬರ್ತೀನಿ ಬಿಡಿ ಅಂದ. 2.5 ಕೋಟಿ ರೂಪಾಯಿ ಕೊಟ್ಟು ಒಂದು ಲಿಮೋಸಿನ್ ಅಂತಂದ, 22 ಅಡಿ ಉದ್ದದ ಕಾರು, ನೋಡಿ ನಿಮ್ಮ ಕಾರು ಅಂದ. ರೈತ ಒಳಗೆಲ್ಲ ನೋಡ್ದ, ಕಾರ್ ಏನೂ ಚೆನ್ನಾಗಿಲ್ಲ ಅಂದ. ಯಾಕೆ, ಗಾಳಿ ನಾಡಲ್ಲ ಅಂದ. ಇಲ್ಲ, ಒಳಗಡೆ ಏರ್ ಕಂಡೀಷನ್ ಇದೆ, ಪ್ರೆಸ್ ಮಾಡಿದ್ರು 2 ನಿಮಿಷದಲ್ಲಿ ತಂಪಾಗಿಬಿಡುತ್ತೆ ಅಂದ. ಏ ಬೇಡ ಬಾ, ಇಲ್ಲಿ ಇಲ್ಲಿ ಮೇಲೆ ರೂಫ್ ಇದೆಯಲ್ಲ, ಕಾರಿನ ಮೇಲಿನ ರೂಫ್ ಇದೆಯಲ್ಲ, ಅದ್ರ ಮೇಲೆ ಒಂದಿಷ್ಟು ದೊಡ್ಡ ಕತ್ತರಿಸ್ಬಿಡು ಮೇಲೆ ಅಂದ. ಅವನಿಗೆ ಕತ್ತರಿಸೋಕ್ಕಾಗಲ್ಲ ಸರ್, ಏರ್ ಕಂಡೀಷನ್ ಕಾರು ಅಂದವನು. ಕಾರ್ ನಂದೋ ನಿಂದೋ, ನೀ ಕತ್ತರಿಸು ಅಂದ. ಕರ್ಕೊಂಬಂದು ತೂತ್ ತೆಗೆದ್ರಪ್ಪ ದೊಡ್ಡದೊಂದು, ಮನೆಗೆ ಹೋಗಿ ಒಂದು ಮರದ ಸ್ಟೂಲ್ ತೊಗೊಂಬ ಅಂದ. ಯಾಕೆ ಅಂತ ಕೇಳ್ದ. ಕೂತ್ಕೊಳ್ಳೋದು ಎಲ್ಲಿ, ಅವನು ಹೇಳ್ದ, ಒಳಗಡೆ ಸೋಫಾ ಇದೆ ಸರ್, ರೆಫ್ರಿಜರೇಟ್ರು, ಟಿ ವಿ, ಬೆಡ್ ಎಲ್ಲ ಇದೆ. ಏ ನನಗೆ ಅದ್ರ ಮೇಲೆ ಕೂತು ಅಭ್ಯಾಸ ಇಲ್ಲ, ನಾನು ಸೂಲೇ ತೊಗೊಂಬ ಅಂದ. ಆ ಸ್ಟೂಲ್ ತಂದರು, ನೀ ಓಡಿಸ್ ಗಾಡಿ ಅಂದ. ಮುಂದೆ ಡ್ರೈವರು, ಅವನ ಪಕ್ಕದಲ್ಲಿ ಸೆಕ್ರೆಟ್ರಿ, ಹಿಂದೆ ಇವು ಯಜಮಾನ ಕೂತಿದ್ದಾನೆ. ಅವನು ಹೇಗೆ ಕೂತಿದ್ದ ಅಂದರೆ, ಆ ಸೋಫಾ ಆದಮೇಲೆ ಸ್ಟೂಲ್ ಇಟ್ಟು ಅದ್ರ ಮೇಲೆ ಕೂತಿದ್ದಾನೆ, ಅವನ ತಲೆ ಆ ತೂತಿಂದ ಹೊರಗೆ ಬಂದಿದೆ ರೂಫಿಂದ. ಅವ್ನು ಭಾಳ ಅಸಹ್ಯ ಕಾಣಿಸುತ್ತೆ ಸರ್, ಇದೇನು ತಲೆ ಹೊರಗೆ ಹಾಕ್ಕೊಂಡು ಕೂತಿದ್ದೀರಿ ಅಂತ. ಅವನು ಹೇಳ್ದ, ದಡ್ಡ ನೀನು, ಅದಕ್ಕೆ ನೀನು ಸೆಕ್ರೆಟ್ರಿ ಆಗಿದ್ದಿ, ನಾನು ಓನರ್ ಆಗಿದ್ದೀನಿ, ನಾನು ಒಳಗೆ ಕೂತ್ಕೊಂಡ್ರೆ ನನ್ನ ಮುಖ ಯಾರಿಗೆ ಕಾಣಿಸುತ್ತೆ, ಮತ್ತು ಅವ್ರ ಮುಖ ನನಗೆ ಕಾಣಿಸ್ಬೇಡ, ಹೊರಗಿನವರು ನನ್ನ ಬಗ್ಗೆ ಹೊಟ್ಟೆ ಹೊರ್ಕೋತಾರೆ. ಈಗ ನೋಡು ತಲೆ ಹೊರಗೆ ಇಟ್ಕೊಂಡಿದ್ದೀನಿ, 360 ಡಿಗ್ರಿ ತಿರುಗಿಸ್ತೀನಿ, ನೀನು ಓಡಿಸು ಅಂದ. ಕತೆ ಬಹುಮುಖ್ಯ ಭಾಗ ಕೇಳಿದ್ರೆ ಅಂದರೆ, ಈಗ ಕಾರ್ ಓಡ್ತಾ ಇತ್ತಂತೆ, ಆದರೆ ತಾಸಿಗೆ 4 ಕಿಲೋಮೀಟ್ರಕ್ಕಿಂತ ವೇಗವಾಗಿ ಎಂದೂ ಹೋಗಲಿಲ್ಲಂತೆ, 4 ಕಿಲೋಮೀಟ್ರ್. ಯಾಕೆಂದರೆ ಈ ಕಾರ್ ಎಳೆಯೋದಕ್ಕೆ ಅಂತ ಒಂದು ಜೊತೆ ಎತ್ತಿಟ್ಟಿದ್ದ ಅವನು. ಅವನು ಡ್ರೈವರ್ ಹಣೆ ಹಣೆ ಪಡ್ಕೊಂಡ, ಅದು ಯಾಕೆ ಬೇಕು ಸರ್ ಎತ್ತು,
ಈ ಬಾನೆಟ್ ಒಳಗೆ 500 ಹಾರ್ಸ್ ಪವರ್ ಇಂಜಿನ್ ಇದೆ ಬಿಟ್ರೆ ತಾಸಿಗೆ 200 ಕಿಲೋಮೀಟರ್ ವೇಗವಾಗಿ ಹೋಗುವಂತ ಗಾಡಿ ಇದು ಅದನ್ನ ಯಾಕೆ ಇಟ್ಟಿದ್ದೀರಿ ಎತ್ತು ಅಂತ ಅವನು ಹೇಳಿದ ನೀನು ಬಾನೆಟ್ ಒಳಗೆ ಏನಿದೆ ಗೊತ್ತಿಲ್ಲ ಎತ್ತು ಮಾತ್ರ ಒಳ್ಳೆವು ಅದೇ ಇರಲಿ ಅಂತ ಅವನು ದಡತನ ನೋಡಿ ನಗತೀವಲ್ಲ ನಾವು ವಿವೇಕಾನಂದರು ಇಂಥದೇ ಕತೆ ಬಳಸ್ಕೊಂಡು ಹೇಳ್ತಾರೆ ನಮ್ಮ ಹಣೆಬಾರನೂ ಹಾಗೆ ಇದೆ ನಮ್ಮ ಹೃದಯದೊಳಗೆ ಆತ್ಮಶಕ್ತಿ ಅಂತಿದೆಯಲ್ಲ 1000 ಹಾರ್ಸ್ ಪವರ್ ಇಂಜಿನ್ ಇದ್ದದ್ದು ಆದರೆ ನಾವು ಹೊರಗಡೆ ಎತ್ತಿನ ಕಾಯ್ಕೊಂಡು ಕೂತಿದ್ದೀವಿ ನನಗೆ ಪ್ರಮೋಷನ್ ಸಿಕ್ಕರೆ ಚೆನ್ನಾಗಿರ್ತದೆ ಈ ಜಾಗ ಸಿಕ್ಕರೆ ಚೆನ್ನಾಗಿರ್ತದೆ ಈ ಸಂಬಳ ಬಂದರೆ ಚೆನ್ನಾಗಿರುತ್ತೆ ಇವೆಲ್ಲ ಹೊರಗಿನ ಎತ್ತುಗಳು ನಿಮ್ಮ ಒಳಗಿರುವಂತ ಆತ್ಮಶಕ್ತಿ ನಂಬಿಕೊಂಡು ಬೆಳೆಸಿದ್ರೆ ಪ್ರಪಂಚದ ಯಾವುದೇ ಮೆತ್ತರವನ್ನು ಮುಟ್ಟಬಹುದು ನೀವು ಅಂತ ಶಕ್ತಿ ನಮ್ಮ ಒಳಗಿದೆ ಅದಕ್ಕೆ ವಿವೇಕಾನಂದರು ಹೇಳ್ತಾರೆ ಒಳಗಿನ ಆತ್ಮಶಕ್ತಿ ನಂಬಿಕೊಳ್ಳಿ ಹೊರಗಿನ ಅಧಿಕಾರಗಳನ್ನು ಸ್ಥಾನಗಳನ್ನು ನಂಬಿಕೊಬೇಡಿ ಅಂತ ಬಹುದೊಡ್ಡ ಮಾರ್ಗದರ್ಶನ ನಮಗೆ ಇತ್ತು।